ಒಂದ್ ನಿಮಿಷ ತಾಳು, ರಾಜಕೀಯ ಜೀವನನ ಸೋಲ್ತೀನಿ ಅನ್ನೋಂತ ಕನ್ಸು ಕಾಣ್ಬೇಡಿ. ಗೆದ್ರೆ ಈ 5 ವರ್ಷದಲ್ಲಿ ಬೆಂಗಳೂರಿನ ಗೋವಿಂದರಾಜ ನಗರ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಮುಂದೆ ಇನ್ನೊಬ್ಬನ್ನ ಏನು ಈ ಸೋಮಣ್ಣ ಇದ್ದಾನೆ ಆ ಸ್ಥಾನಕ್ಕೆ ಕೂರಿಸೋ ತನಕ ಇಲ್ಲೇ ಇರ್ತೀನಿ. ಅದಾದ್ಮೇಲೆ ಮನೆ ತಗೊಂಡಿದ್ದೀನಿ. ಒಂದು ನಿಮಿಷ ತಾಳಿಲ್ಲಿ, ಸೋಮಣ್ಣನ ಮಗ ವೈದ್ಯ, ಇನ್ನೊಬ್ಬನ ಮಗ ಡಬಲ್ ಗ್ರ್ಯಾಜುಯೇಟು, ನನ್ನ ಮಗಳು ಇಂಜಿನಿಯರು. ನಾನು ಬುದ್ಧಿವಂತನಾಗಿ ನಾನು ರಾಜಕಾರಣ ಮಾಡ್ಕೊಂಡ್ಬಂದವನು. ಬೇರೆಯವ್ರಂಗೆ ಎಲ್ಲೂ ಕೂಡ ಮೂತಿ ತೋರಿಸೋ ಕೆಲಸ ಮಾಡಿಲ್ಲ. ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕು, ಬೇರೆಯವ್ರ ಮಕ್ಕಳು ಬರೋದು ಬೇಡವಾ? ನಾವು ಆ ಥರ ತಲೆಯೂ ಇಲ್ಲ, ಯೋಚನೆಯೂ ಮಾಡಿಲ್ಲ. ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ, ನನ್ನ ಉಸಿರಿರೋ ತನಕ ನನ್ನ ಮಗ ತುಮಕೂರು ರಾಜಕಾರಣಕ್ಕೆ ಬರೋದಿಲ್ಲ. ಇನ್ನು ಇದ್ರ ಮೇಲೆ ನಾವೇನು ಹೇಳ್ಬೋದು? ಅರ್ಥ ಮಾಡ್ಕೋಬೇಕು ನೀವು. ದಯಮಾಡಿ ಒಂದು ನಿಮಿಷ ಪ್ಲೀಸ್, ನನಗೆ 25 ದಿವಸಗಳಿಂದ ನೋಡ್ತಾ ಇದ್ದೀನಿ ಕೆಲವರು ಆತ್ಮೀಯರು, ಮತ್ತು ಮಾತನಾಡುವಾಗ ನಂದು ಸರ್ವಿಸ್ ಇದೆ ರೀ, ತುಂಬ ಸರ್ವಿಸ್ ಇದೆ ರೀ. ಒಂದ್ಸಾರಿ ಬೆಂಗಳೂರಿಗೆ ಹೋಗಿ ಬಂದ್ರಿ. ಅಲ್ಲ, ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ ತಾಳು. ಅದಕ್ಕೆ ಬಂದಿದ್ದೀನಿ. ಇನ್ನೊಂದು ಬೆಂಗಳೂರಿನ ಮಾಡೋಕ್ಕೆ ತೋರಿಸೋರಿ ನೀವು. ಇನ್ನೊಂದು ಬೆಂಗಳೂರು ಮಾಡೋಕ್ಕೆ ನಾನು ತುಮಕೂರು ಬಂದಿದ್ದೀನಿ. ನಾನು ಕಳಿಸಿದ್ದಲ್ಲ, ಇದು ಭಗವಂತ ಕಳಿಸಿರೋದು, ಕೂಚಡ್ ಶ್ರೀಗಳವ್ರು ಕಳಿಸಿರೋದು, ನಮ್ಮ ಹೈಕಮಾಂಡ್ ಕಳಿಸಿರೋದು. ಅದಕ್ಕೋಸ್ಕರ ನಾನು ಕೈ ಮುಗಿತೀನಪ್ಪ, ಒಂದು ಅವಕಾಶ ಮಾಡಿಸಿ. ಯಾಕೆ ಹೇಳ್ತೀನಂದರೆ ತುಂಬ ಸುತ್ತಾಡ್ತಾ ಇದ್ದೀನಿ, ಹುಚ್ಚನಾಗಿ ಸುತ್ತಾಡ್ತಾ ಇಲ್ಲ, ಬುದ್ಧಿವಂತಾಗಿ ಸುತ್ತಾಡ್ತಾ ಇದ್ದೀನಿ. ಇನ್ನೊಂದು ಗೋವಿಂದರಾಜನಗರ ಎಲ್ಲಿತ್ತು ಬೆಂಗಳೂರಿನಲ್ಲಿ? ನಾನು ಮೈಸೂರು